ನಮಸ್ಕಾರ ವೀಕ್ಷಕರೇ, ಸಾತ್ವಿಕ್ ಸಾಫ್ಟ್ಟೆಕ್ ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಸಿ ಪ್ರೋಗ್ರಾಮಿಂಗ್ ನಾವು ಒಂದು ಹೊಸ ಸಿರೀಸ್ ಮಾಡಬೇಕಂತ ವಿಚಾರ ಮಾಡಿವಿ. ಭಾಳ ದಿವಸದಿಂದ ವಿಚಾರ ಮಾಡಿದ್ವಿ. ಇವತ್ತು ಕಾಲ ಕೂಡಿ ಬಂತು ಅಂತಂತಾರಲ್ಲ, ಆ ರೀತಿ ನಾವು ಇವತ್ತದು ಕಾಲ ಕೂಡ್ಯದ ಅಂತ ಅನ್ಕೋಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್. ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಲಾರ್ದು ಲೆಟ್ ಅಸ್ ಸ್ಟಾರ್ಟ್. ಇದೊಂದು ಸ್ವಲ್ಪ ಹೊಸ ರೀತಿಯಿಂದ ನಮ್ಮದು ಜವಾರಿ ಉತ್ತರ ಕರ್ನಾಟಕ ಭಾಷೆಯಾಗ ನಾನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಂಗೆ ನಾನು ಕ್ಲಾಸ್ನಾಗ ಹೆಂಗೆ ಕಲಿಸ್ತಿರ್ತೀನಿ, ಆಲ್ಮೋಸ್ಟ್ ಅದೇ ರೀತಿ ಕಲಿಸ್ಬೇಕು ಅಂತನೋ ಒಂದು ಒಂದು ಇಂಟೆನ್ಷನ್ಲೇ ಇಲ್ಲಿ ಕೂತೀನಿ ನಾನು. ಸೊ ನೋಡೋಣಂತ ಇದು ಯಾವ ರೀತಿ ವರ್ಕೌಟ್ ಆಗ್ತದೆ, ನಿಮಗೆ ಹೆಂಗೆ ಅನ್ನಿಸ್ತದೆ, ನಿಮ್ಮದು ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನ ಹಾಕ್ಬೋದು. ಸೊ ಈ ಸಿ ಪ್ರೋಗ್ರಾಮಿಂಗ್ ಅಂತನೋ ಏನು ಲ್ಯಾಂಗ್ವೇಜ್ ಅದ, ಇದನ್ನು ಭಾಳ ಮಂದಿ ಕಲಿಸೋರು ಎರಡು ಮಂದಿ ಇದ್ದಾರೆ. ಬಟ್ ಅದರದ್ದು ಆ್ಯಕ್ಚುಯಲ್ ಒಂದು ಏನು ಸ್ಟ್ರೆಂತ್ ಅದ, ಅದರದ್ದು ಏನೊಂದು ಸೌಂದರ್ಯ ಅದ, ಅದನ್ನು ಆ್ಯಕ್ಚುಯಲ್ ತೋರಿಸೋದು ಭಾಳ ಕಠಿಣ ಅದ. ಸೊ ನಾನು ನನಗೆಷ್ಟು ಗೊತ್ತದಲ್ಲ ಅಷ್ಟು ನಾನು ಅದನ್ನು ವ್ಯಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಕ್ಲಾಸ್ನಾಗ. ಸೊ ನೋಡೋಣ, ಫಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡೋಣಂತ. ಈಗ ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣಂತ. ನಾ ಫಸ್ಟ್ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ಈಗ ಇದು ನಾನು ಲಿನಕ್ಸ್ನಾಗಿದ್ದೀನಿ. ನಮ್ದೊಂದು ಏನು ಸಜೆಷನ್ ಅದಪ್ಪ ಅಂತಂದ್ರೆ, ನೀವು ಲಿನಕ್ಸ್ನಾಗನ ಪ್ರೋಗ್ರಾಮಿಂಗ್ ನೀವು ಕಲ್ತ್ರೆ, ಪ್ರೋಗ್ರಾಮಿಂಗ್ ಮಾಡ್ಕೋತ ಹೋದ್ರೆ ನಿಮಗೆ ಮುಂದೆ ಭಾಳ ಹೆಲ್ಪ್ ಆಗ್ತದೆ. ಯಾಕಂದ್ರಪ್ಪ, ಇದು ಲಿನಕ್ಸ್ ಏನದ ನೋಡ್ರಿ, ಭಾರಿ ಸ್ಟ್ರಾಂಗ್, ಭಾರಿ ಒಂದು ಎಸ್ಪೆಷಲಿ ಡೆವಲಪರ್ ಸಂಬಂಧ ಮಾಡಿರೋಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಥರ ಅದ ಇದು. ನೀವು ವಿಂಡೋಸ್ನಾಗ ಮಾಡಿ ಬರೋದಿಲ್ಲ ಅಂತಲ್ಲ, ವಿಂಡೋಸ್ನಾಗೂ ಮಾಡ್ಬೋದು. ಆದರೂ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ, ಲಿನಕ್ಸ್ನಾಗ ಮಾಡಿರಿ. ಇವು ಕಮಾಂಡ್ ಪ್ರಾಂಪ್ಟ್ಸ್, ಕಮಾಂಡ್ ಪ್ರಾಂಪ್ಟ್ ನಾಲೆಜ್ ಬರ್ತದೆ ನಿಮಗೆ. ಆಮೇಲೆ ನೀವು ಮಾಡ್ದಂಗೆ ನಿಮಗೆ ಗೊತ್ತಾಗ್ತದೆ ಹೆಂಗಪ್ಪ ಹೆಂಗಪ್ಪ ಹೋಳಿಗೆ ತಿಂದ್ರೆ ಮಾತ್ರ ಅದ್ರ ಟೇಸ್ಟ್ ಗೊತ್ತಾಗ್ತದೆ. ಹೊರತಾಗಿ ನೀವು ಯಾರಿಗಾರ ಕೇಳಿದ್ರೆ ಹೋಳಿಗೆ ಹೆಂಗಿರ್ತದಪ್ಪ ಅಂತಂದ್ರೆ ಎಷ್ಟು ಹೇಳಿದ್ರು ನಿಮ್ಗೆ ತಿಳಿಯಂಗಿಲ್ಲ. ಲಿನಕ್ಸ್ ನೀವು ಉಪಯೋಗಿಸಿದ್ರೆ ಮಾತ್ರ ನಿನಗೆ ಗೊತ್ತಾಗ್ತದೆ ನಿಮಗೆ ಇದ್ರದ್ದು ಏನಪ್ಪ, ಇದ್ರ ಪವರ್ ಏನು, ಇದು ಹೆಂಗದ, ಇದು ಯಾಕೆ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ ಅಂತ ನಿಮಗೆ ಆವಾಗ ಗೊತ್ತಾಗ್ತದೆ. ಸೊ ನಾನಿಲ್ಲೇ ಲಿನಕ್ಸ್ನಾಗ ತೋರಿಸ್ತಿರ್ತೀನಿ. ಬಟ್ ಆಲ್ಮೋಸ್ಟ್ ಏನು ಕಲಿಸ್ತಿಲ್ಲ ಅದು ನೀವು ವಿಂಡೋಸ್ನಾಗೂ ಮಾಡ್ಲಿಕ್ಕೆ ಬರ್ತದೆ, ವ್ಯಾಲಿಡ್ ಅದ. ಸೊ ಸಿ ಪ್ರೋಗ್ರಾಮಿಂಗಿಗೆ ಸಂಬಂಧಪಟ್ಟದ್ದು ಏನೇನು ನಾನು ತೋರಿಸ್ತೀನಿ ಅವೆಲ್ಲ ನೀವು ವಿಂಡೋಸ್ನಾಗೂ ಮಾಡಿ ನೋಡ್ಬೋದು. ಬಟ್ ಇಲ್ಲಿ ಕೆಲವೊಂದು ಎಕ್ಸ್ಟ್ರಾನು ತೋರಿಸ್ತಿರ್ತೀನಿ ನಾನು, ಲಿನಕ್ಸ್ನಾಗ ಮಾತ್ರ ಆಗೋವಂಥದ್ದು ಕೆಲವೊಂದು ತೋರಿಸಿರ್ತೀನಿ. ಸೊ ಅಂಥವೇನರ ಇದ್ದರೆ ನೀವು ವಿಂಡೋಸ್ನಾಗ ಅದನ್ನು ಡೈರೆಕ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಈಗೇನಪ್ಪ ಅಂತಂದ್ರೆ, ನಾನಿಲ್ಲೇ ನಂದೊಂದು ವಿಂಡೋ ಓಪನ್ ಮಾಡೀನಿ. ಈಗ ಇದು ಟರ್ಮಿನಲ್ ಅಂತಂತಾರೆ, ಲಿನಕ್ಸ್ ಅದು ಟರ್ಮಿನಲ್. ಇದು ನಾನು ಒಂದು ಫೋಲ್ಡರಿಗೆ ಹೋಗ್ತೀನಿ, ನಮ್ಮದು ಒಂದು ಫೋಲ್ಡರ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ನಾಗ. ಸೊ ಇಲ್ಲಿ ಮೇಕೆ ಡೈರೆಕ್ಟ್ರಿ, ಒಂದು ಡೈರೆಕ್ಟ್ರಿ ಮಾಡೋಣ ಅಂತ. ಇದು ಈ ಕ್ಲಾಸ್ ಸಂಬಂಧ ಒಂದು ಡೈರೆಕ್ಟ್ರಿ ಮಾಡೋಣ ಅಂತ. ಸಿ ಪ್ರೋಗ್ರಾಮಿಂಗ್ ಯೂಟ್ಯೂಬ್ ಅಂತೇಳಿ ಡೈರೆಕ್ಟ್ರಿ ಮಾಡಿ, ಸೊ ಆ ಡೈರೆಕ್ಟ್ರಿ ಒಳಗೆ ಈಗ ಹೋಗ್ತೀನಿ ನಾನು. ಸೊ ಇಲ್ಲೇ ನಂದು ವಿ ಎಸ್ ಕೋಡನ್ನು ಓಪನ್ ಮಾಡ್ತೀನಿ. ವಿ ಎಸ್ ಕೋಡ್ ಅಂತಲೋ ಒಂದು ಭಾರಿ ಚಲೋ ಒಂದು ಎಡಿಟರ್ ಅದ. ಐ ಡಿ ಥರನೂ ವರ್ಕ್ ಆಗ್ತದೆ. ಹಂಗೆ ನೋಡಿದರೆ ನೀವು ಪೂರ ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಐ ಡಿ ಥರನೇ ಆಗ್ಬಿಡ್ತದೆ. ಸೊ ಭಾರಿ ಚಲೋ ಎಡಿಟರ್ ಅದ ಒಂದು ವಿ ಎಸ್ ಕೋಡ್ ಅಂತ. ಈ ಎಡಿಟರ್ ನಾನು ಓಪನ್ ಮಾಡ್ಲಿಕ್ಕತ್ತೀನಿ ಈಗ. ಸೊ ನೀವು ಸಿ ಪ್ರೋಗ್ರಾಮಿಂಗ್ ಕಲಿಬೇಕು ಅಥವಾ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನೀವು ಕಲಿಬೇಕಂತಿದ್ರೆ ಇದಕ್ಕೆ ಬೇರೆ ಬೇರೆ ರೀತಿ ನೀವು ಮಾಡ್ಬೋದು. ಒಂದು, ನೀವು ಈ ಥರ ಒಂದು ಸಿಸ್ಟಮ್ ನಿಮ್ಮ ಹತ್ರ ಇದ್ದರೆ ನೀವು ಅದನ್ನು ಚೆಂದಾಗಿ ಕಾನ್ಫಿಗರ್ ಮಾಡಿ ಚೆಂದಾಗಿ ಅದನ್ನು ಕಾನ್ಫಿಗರ್ ಮಾಡಿ ನೀವು ನಿಮ್ಮದು ಲೋಕಲ್ ಸಿಸ್ಟಮ್ನಾಗ ನೀವು ಕೆಲಸ ಮಾಡಲಿಕ್ಕೂ ಬರ್ತದೆ. ಇನ್ನೊಂದು ಆಪ್ಷನ್, ಈಗ ಆನ್ಲೈನ್ ಸಾಕಷ್ಟು ಟೂಲ್ಸ್ ಬಂದಾವ. ನಾವು ಯಾವಾಗ ಬಿ ಇ ಮಾಡ್ತಿದ್ವಿ ಅವಾಗ ಆನ್ಲೈನ್ ಇಂಟರ್ನೆಟ್ ಅನ್ನೋದೇ ಇಂಟರ್ನೆಟ್ ಇರಲೇ ಇಲ್ಲ ಆ್ಯಕ್ಚುಲಿ, ಭಾಳ ಕಡಿಮೆ ಇತ್ತು. ಸೊ ಈಗೆಲ್ಲ ಭಾಳಷ್ಟು ಟೂಲ್ಸ್ ಬಂದಾವೆ, ಆನ್ಲೈನ ನೀವು ಸಿ ಪ್ರೋಗ್ರಾಮಿಂಗ್ ಮಾಡಲಿಕ್ಕೂ ಬರ್ತದೆ. ಸೊ ನೀವು ಲೋಕಲ್ ಸಿಸ್ಟಮ್ನಾಗ ಮಾಡ್ಬೇಕಂತೇನಿಲ್ಲ. ನಾ ಇಲ್ಲಿ ವಿ ಎಸ್ ಕೋಡ್ ಓಪನ್ ಮಾಡಿದ್ದೀನಿ. ವಿ ಎಸ್ ಕೋಡ್ನಾಗ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಈ ಫೈಲಿಗೆ ಒಂದು ಹೆಸರು ಕೊಡ್ಬೇಕು ನಾವು. ನಮ್ಮದು ಒಂದೇ ಪ್ರೋಗ್ರಾಮ್ ಆಗಿರೋದ್ರಿಂದ ಏನು ಸ್ಟ್ಯಾಂಡರ್ಡ್ ಮಾಡ್ತೀನಿ, ಹಲೋ .c ಅಂತ ಎಕ್ಸ್ಟೆನ್ಷನ್ ಇಲ್ಲೇ ಕೊಡಬೇಕು. ಕೊಟ್ಟರೆ ಅಂತಂದರೆ ವಿ ಎಸ್ ಕೋಡ್ ಅದನ್ನು ಸ್ವಲ್ಪ ಸಿಂಟ್ಯಾಕ್ಸ್ ಹೈಲೈಟಿಂಗ್ ಎಲ್ಲ ಮಾಡ್ತದೆ. ನೋಡೋಣಂತದ್ದು ಏನು ಸಿಂಟ್ಯಾಕ್ಸ್ ಹೈಲೈಟಿಂಗ್ ಅಂದರೆ ಮಾಡಿರಿ ಫಸ್ಟ್. ಏನಪ್ಪ ಅಂದರೆ ಇವ ಮಾಡಲಾರ್ದ ನಿಮಗೆ ತಿಳಿಯಂಗಿಲ್ಲ. ನೀವು ದುನಿಯಾ ವೀಡಿಯೋಸ್ ನೋಡ್ರಿ, ನೀವು ನಿಮಗೆ
ಗೊತ್ತಾಗಿಲ್ಲ, ಬರೀ ನೋಡ್ಕೋತ ಕೂಡೋದಾಗ್ತಾ ಹೊರತಾಗಿ ಗೊತ್ತಾಗಿಲ್ಲ. ಸೊ ನೀವು ತೆಗಿಬೇಕು, ಕಂಪ್ಯೂಟರ್ ತೆಗಿಬೇಕು, ಮಾಡಬೇಕು. ನಿಮ್ಗೇನರ ನಾ ಭಾಳ ಮುಂದೆ ಹೊಂಟಿನಪ್ಪ ಅಂತ ಅನಿಸಿದ್ರೆ ಪಾಸ್ ಮಾಡಿರಿ, ಇಲ್ಲಿ ವೀಡಿಯೋನ ಪಾಸ್ ಮಾಡಿರಿ, ಪಾಸ್ ಮಾಡಿ ಮಾಡಬೇಕು. ನೀವು ಎಲ್ಲ ತನಕ ಈ ಕೋಡಿಂಗ್ ಮಾಡೋಂಗಿಲ್ಲ ಅಲ್ಲಿ ತನಕ ಕೋಡಿಂಗ್ ಕಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆ ಏನಾಗ್ಬಿಟ್ಟದೆ ಅಂದ್ರೆ ಹುಡುಗರು ಬರೀ ವೀಡಿಯೋ ನೋಡ್ಕೋತ ಕೂತಿರ್ತಾರೆ. ಇವು ಹೆಂಗೆ ನೀವು ಅಪ್ರೋಚ್ ಮಾಡ್ತಾರೆ ಅಂತಂದರೆ, ಈ ನಾರ್ಮಲ್ ನಾವು ಕಾಮಿಡಿ ವೀಡಿಯೋಸ್ ನೋಡ್ತಿರ್ತೀವಿ, ಫಾಲ್ತು ವೀಡಿಯೋಸ್ ನೋಡ್ತಿರ್ತೀವಿ, ಅದ ಥರನ ಇದು ಬರ್ತಾ ಬಿಡ ನೋಡ್ಕೋತ ಕೂತ್ರೆ ಬಂದುಬಿಡುತ್ತೆ, ಬರೋಂಗಿಲ್ಲ ಅದು, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಸಮಥಿಂಗ್ ವಿಚ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್. ನೀವು ಭಾಳ ಎಫರ್ಟ್ ಹಾಕ್ಬೇಕು ಇದಕ್ಕೆ, ಆವಾಗ ಮಾತ್ರ ಬರ್ತಾ ಹೊರತಾಗಿ ನೀವು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋತ ಸುಮ್ಮನೆ ವೀಡಿಯೋ ನೋಡ್ತೀನಿ ಅಂದರೆ ಬರೋಂಗಿಲ್ಲ ಅದು. ಸೊ ನೀವು ತೆಗಿಬೇಕು, ತೆಗೆದು ಟೈಪ್ ಮಾಡ್ಬೋದು. ಒಂದು ಸಿ ಪ್ರೋಗ್ರಾಮಿಂಗ್ ಒಂದು ಸ್ವಲ್ಪ ಸ್ಟ್ರಕ್ಚರ್ ಇರ್ತದೆ, ಯಾವ್ದಾದ್ರು ಲ್ಯಾಂಗ್ವೇಜ್ ಇದ್ರೆ ಅದರ ಒಂದು ಸ್ಟ್ರಕ್ಚರ್ ಇರುತ್ತೆ. ಈ ಥರ ನಾವು ಬರಿತೀವಿ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಒ ಡಾಟ್ ಎಚ್ ಅಂತ ಬರೋದು, ಏನಪ್ಪಾ ಆಮೇಲೆ ಇಂಟ್ ಮೇನ್ ಅಂತ ಬರೋದು. ಇದೊಂದು ಮೇನ್ ಅಂತ ಒಂದು ಫಂಕ್ಷನ್, ಅದು ಮುಂದೆ ಹೇಳ್ತೀನಿ ನಾ ಫಂಕ್ಷನ್ ಅಂದ್ರೆ ಏನು ಇವೆಲ್ಲ ಗೊತ್ತಾಗ್ತದೆ. ಅಗದಿ ಅಗದಿ ಒಂದು ಸರಳ, ಅದರದ್ದು ಬೇಸಿಕ್ ಸ್ಟ್ರಕ್ಚರ್ ತೋರಿಸ್ಲಿಕ್ಕೆ ಇರ್ತೀನಿ ನಾನು. ಇವಾಗ ಸ್ವಲ್ಪ ಹಲೋ ವರ್ಲ್ಡ್ ಅಂತೇಳಿ ಪ್ರಿಂಟ್ ಮಾಡಿಸೋದು, ನಾ ಏನು ಮಾಡ್ತೀನಿ ಈಗ ಹಲೋ ವರ್ಲ್ಡ್ ಅಂತ ಕೊಟ್ಟೆಪ್ಪ. ಓಕೆ, ಇಷ್ಟು ಬರೋದು, ಸೇವ್ ಅಂತ ಮಾಡಿದೆ, ಕಂಟ್ರೋಲ್ ಎಸ್ ಹೊಡೆದೆ, ಸೇವ್ ಮಾಡಿದೆ. ಈಗ ನಮ್ಮದು ಟರ್ಮಿನಲ್ಲಿಗೆ ಬರ್ತೀನಿ, ಟರ್ಮಿನಲ್ಲಿಗೆ ಬಂದು ಅದರ ಫೋಲ್ಡರ್ನಾಗೆ ಇದೀನಿ ಆಲ್ರೆಡಿ. ಇಲ್ಲೇ ಕಮಾಂಡ್ ಯಾವುದಪ್ಪ ಅಂತಂದರೆ ಕಂಪೈಲ್ ಮಾಡೋದು ಅಂತ ಅಂತಾರೆ ಇದಕ್ಕೆ, ಜಿ ಸಿ ಸಿ ಸ್ಪೇಸ್ ಹಲೋ ಡಾಟ್ ಸಿ ಅಂತ ಹೊಡಿತೀನಿ. ಸೊ ಇದು ಕಂಪೈಲ್ ಆಯ್ತು. ಈಗ ಇದನ್ನು ನಾನು ಕಂಪೈಲ್ ಆಯಿತು ಅಂತಂದರೆ ಇಲ್ಲಿ ಹೊಸ ಫೈಲ್ ಬಂದಿರ್ತದೆ, ಎ ಡಾಟ್ ಔಟ್ ಅಂತ ಅನ್ನೋ ಹೆಸರಿಂದ ಒಂದು ಫೈಲ್ ಬಂದಿರ್ತದೆ. ಬೈ ಡಿಫಾಲ್ಟ್ ಅದು ಬರ್ತದೆ, ಅದನ್ನು ಚೇಂಜ್ ಮಾಡಲಿಕ್ಕೂ ಬರ್ತದೆ, ಮುಂದೆ ನೋಡೋಣ ಅಂತ. ಓಕೆ, ಬದಲಾಯಿಸ್ಲಿಕ್ಕೂ ಬರ್ತದೆ. ಸೊ ಅದನ್ನು ರನ್ ಮಾಡಬೇಕು ಅಂತಂದರೆ ಆ ಫೈಲ್ ಏನು ಬಂದಲ್ಲ ಅದನ್ನು ರನ್ ಮಾಡಬೇಕು ನೀವು, ಈ ರೀತಿ ಬರ್ತದೆ. ಓಕೆ, ಸೊ ಅಲ್ಲಿ ನಾ ಹಲೋ ವರ್ಲ್ಡ್ ಅಂಥೇಳಿ ಸ್ಕ್ರೀನಿಗೆ ಪ್ರಿಂಟ್ ಮಾಡು ಅಂಥೇಳಿ ನಾನು ಅಲ್ಲಿ ಹೇಳಿದ್ದಕ್ಕೆ ಇದನ್ನು ರನ್ ಮಾಡಿದಾಗ ಅದು ಸ್ಕ್ರೀನಿಗೆ ಪ್ರಿಂಟ್ ಆಯಿತು. ಓಕೆ, ಸೊ ಇಲ್ಲೇ ಕೆಲವೊಂದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಪ್ಪ ಏನಂತಂದರೆ, ಇದು ಸ್ಟ್ರಕ್ಚರ್ ಏನದಲ್ಲ ಇದು ಹಿಂಗೆ ಇರ್ಬೇಕು. ಇದು ನೋಡ್ರಿ, ಸಿ ಪ್ರೋಗ್ರಾಮಿಂಗು ಒಂದು ಭಾಷೆ ಇದೆ, ಆಯ್ತಲ್ಲ, ಇದು ಒಂದು ಭಾಷೆ. ಇದು ಭಾಷಾ ಏನಪ್ಪ ಅಂತ ಕಂಪ್ಯೂಟರ್ ಜೊತೆ ಮಾತಾಡಲಿಕ್ಕಿರುವಂಥ ಒಂದು ಭಾಷೆ. ಈಗ ಹೆಂಗೆ ನಾವು ಕನ್ನಡನೇ ಮಾತಾಡ್ಲಿಕ್ಕಿರ್ತೀನಿ, ಈಗ ಅದೇ ಥರ ನೀವು ಕನ್ನಡ ನಿಮಗೆ ತಿಳಿತದೆ ಅಂತೇಳಿ ನೋಡ್ತೀರಿ ವೀಡಿಯೋ. ಇಲ್ಲಾಂದ್ರೆ ಯಾಕೆ ನೋಡ್ತೀರಿ ನೀವು ವೀಡಿಯೋ? ನೀವು ಕನ್ನಡ ತಿಳಿಯಂಗೇಲ್ಪ ಅಂದರೆ ನೀವು ವೀಡಿಯೋ ಯಾಕೆ ನೋಡ್ತೀರಿ? ನೋಡೋ ಪ್ರಶ್ನೆನೇ ಬರೋಂಗಿಲ್ಲ, ಏನರ ಒಂದು ಗೊತ್ತಾಗಬೇಕಲ್ಲ ಏನು ಹೇಳಿಕತ್ತನಪ್ಪ ಅಂತ ವೀಡಿಯೋನೇ. ಇಲ್ಲೇ ನಾವೇನು ಮಾಡೀವಲ್ಲ, ಇದು ಇದು ನಿಮಗೆ ಲ್ಯಾಂಗ್ ಇದನ್ನು ತಿಳಿಬೇಕು ಅಂತಂದ್ರೆ, ಇದು ತಿಳಿಯೋರು ಯಾರಂದರೆ ಕಂಪ್ಯೂಟ್ರಿಗೆ ತಿಳಿಯೋಂಥ ಲ್ಯಾಂಗ್ವೇಜ್ ಇದು. ಈ ಕಂಪ್ಯೂಟ್ರಿಗೆ ಆ್ಯಕ್ಚುಲಿ ತಿಳಿದು ಬರೀ ಒನ್ಸ್ ಮಂತ್ಸ್ ಇರೋದಷ್ಟೇ. ಸೊ ಅದಕ್ಕಿಲ್ಲೇ ನಾವು ಒಂದು ಕಂಪೈಲರ್ ಅಂತ ಹಾಕೋತೀವಿ, ಆ ಕಂಪೈಲರ್ ಏನು ಮಾಡ್ತದೆ ಅದನ್ನು ಕನ್ವರ್ಟ್ ಮಾಡ್ತದೆ. ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ಈಗ. ಬಟ್ ಇದು ಒಂದು ನಾರ್ಮಲ್ ಸ್ಟ್ರಕ್ಚರ್ ಅಂತೀವಿ ನಾವು ಸಿ ಪ್ರೋಗ್ರಾಮಿಂಗ್. ಅದು ಯಾವುದೇ ನೀವು ಪ್ರೋಗ್ರಾಮ್ ಬರೆದ್ರೂ ಇಷ್ಟು ಮಿನಿಮಮ್ ಇರಬೇಕು. ಓಕೆ, ಸೊ ಇಲ್ಲೇ ಕೆಲವೊಂದು ಪ್ರಶ್ನೆ ಬರ್ತಾವೆ, ಇದು ಮತ್ತು ಈ ಹ್ಯಾಶ್ ಇನ್ಕ್ಲೂಡ್ ಎಸ್ ಟಿ ಡಿ ಐ ಡಾಟ್ ಎಚ್ ಅಂತ ತೆಗೆದ್ರೆ ಏನಾಗ್ತದೆ? ನಿಮಗೆ ಹಿಂಗೆ ಪ್ರಶ್ನೆ ಬರಬೇಕು, ನಿಮಗೆ ಹಿಂಗೆ ಪ್ರಶ್ನೆ ಬರುವಂತು ಅಂದ್ರೆ ನೀವು ದಾಟ್ಸಿರೋ ಮಕ್ಕಳಾಗಿರಿ, ನಿಮಗೆ ಇನ್ನೂ ಇದನ್ನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ತಿಳಿತಲ್ಲ, ನೀವು ಬರೇ ಸುಮ್ಮನೆ ನೋಡಿದರೆ ಕೆಲಸ ಆಗಿಲ್ಲ, ಇದು ನೀವು ಕಂಪಲ್ಸರಿ ನೀವು ವಿಚಾರ ಮಾಡ್ಕೋತಾನೆ ಮಾಡಬೇಕು, ಗೊತ್ತಾಯ್ತಲ್ಲ. ಇದು ನೀವು ಕಂಪಲ್ಸರಿ ಏನಪ್ಪ ಅಂತಂದರೆ ನೀವು ಪ್ರಶ್ನೆಗಳನ್ನು ಹಾಕೋಬೇಕು. ಇದನ್ನು ತೆಗೆದ್ರೆ ಏನಾಗ್ತದೆ ನೋಡ್ತೀನಿಪ್ಪ, ಇದನ್ನು ಮಾಡ್ತೀವಿ ಚೇಂಜ್ ಮಾಡಿದರೆ ಏನಾಗ್ತದೆ ನೋಡೋಣ, ಅದೇ ಇದನ್ನು ಕೊಡಲಿಲ್ಲ ಅಂದರೆ ಏನಾಗ್ತದೆ, ಕೊಟ್ಟರೆ ಏನಾಗ್ತದೆ, ಇವೆಲ್ಲ ನೀವು ಪ್ರಶ್ನೆ ಮಾಡ್ಕೋಬೇಕು. ನೀವು ಎಂತಂಕ ನೀವು ಪ್ರಶ್ನೆ ಮಾಡ್ಕೊಳ್ಳೋಂಗಿಲ್ಲ ಅಂತಂಕ ನೀವು ಕಲಿಯಂಗಿಲ್ಲ. ತಿಳಿತಲ್ಲ, ಫಾರ್ ಎಕ್ಸಾಂಪಲ್ ಇದು ತೆಗೆದ್ರೆ ಏನಾಗ್ತದಪ್ಪ, ತೆಗೆದು ನೋಡಲ್ಲ, ತೆಗೆದು ನೋಡು, ತೆಗಿ, ಸೇವ್ ಮಾಡು, ವಾಪಸ್ ಬಾ, ಕಂಪೈಲ್ ಮಾಡ್ಬೇಕಿಲ್ಲ, ಗೊತ್ತಾಯ್ತಲ್ಲ. ನೀವು ಏನೋ ನೀವು ಕೋಡ್ನಾಗ ಬದಲಾವಣೆ ಮಾಡಿದ್ರು, ನೀವು ಮೊದಲು ಕಂಪೈಲ್ ಮಾಡಿ ನೋಡ್ಬೇಕು, ಅದನ್ನು ಕಂಪೈಲ್ ಮಾಡಿ ಆಮೇಲೆ ನೀವು ಎಕ್ಸಿಕ್ಯೂಟ್ ಮಾಡ್ಬೇಕು ಕೋಡ್ನಾಗ ಬದಲಾಯಿಸಿದ್ರೆ. ಓಕೆ, ಈಗ ನಾ ಕೋಡ್ನಾಗ ಬದಲಾಯಿಸಿದೆ, ಈಗ ಅದು ಒಂದು ವಾರ್ನಿಂಗ್ ಅಂತ ಕೊಡ್ಲಿಕ್ಕೆ, ಇಲ್ಲಿ ವಾರ್ನಿಂಗ್ ಕೊಡ್ಲಿಕ್ಕೆ ಏನಂತ ಹೇಳಿಕತ್ತದೆ, ಓದ್ಬೇಕು ಇದನ್ನು. ಯಪ್ಪ ಏನೋ ಒಂದು ಬಂತು ಮಾರ, ನಾ ಏನು ಏನು ಮಾಡಲಿ, ಇದನ್ನ ಏನು ಮಾಡಲಿ ಅಂತ ಹಂಗಲ್ಲ. ಈಗ ನಾವು ಹುಡುಗರು ಏನು ಮಾಡ್ಬಿಡ್ತಾರೆ ಗೊತ್ತೇ, ನೀವು ಏನೋ ಬಂದ್ಬಿಟ್ರಿ, ಇದೇನು ಭಯಂಕರ ಬಂದ್ಬಿಟ್ಟದೆ ನೋಡೋನ್ ತಡಿ, ಸರ್ ಬರೆದಿರೋದು ನಾ ಬರೆದಿರೋದು ಕರೆಕ್ಟ್ ಅದನ್ನು ಇಲ್ಲ, ಹಂಗಲ್ರಿ ಅದು ನೋಡ್ರಿ ಅದನ್ನು, ಅದು ಓದೋದನ್ನು ಏನು ಹೇಳಿಕತ್ತದೆ, ಹಲೋ ಡಾಟ್ ಸಿ ಮೂರನೇ ಲೈನ್ನಾಗ ಐದನೇ ಕ್ಯಾರೆಕ್ಟರ್ ವಾರ್ನಿಂಗ್ ಇಂಪ್ಲಿಸಿಟ್ ಡಿಕ್ಲರೇಷನ್ ಆಫ್ ಏನೋ ಫಂಕ್ಷನ್ ಪುಟ್ ಎಸ್ ಅಂತ ಹೇಳಿಕತ್ತದೆ. ಸೊ ಏನ್ರಿ ಹಿಂಗಂದ್ರೆ ನಂಗಂತೂ ತಿಳಿವಲ್ತರಪ್ಪ ಅಂತಂದ್ರೆ ತಲೆ ಕೆಡಿಸಿ ಬಿಟ್ರಿ, ಒಂದು ಅಟ್ಲೀಸ್ಟ್ ಓದ್ರೆ ಓದಲ್ಲ, ಒಂದು ಎರಡು ಸಲ ಓದು. ಏನು ಹೇಳಿಗತ್ತಂದ್ರೆ ಇದು ಪುಟ್ಟೆಸ್ ಅಂತ ಅನ್ನೋ ಫಂಕ್ಷನ್ ನೀನು ಕೊಟ್ಟು ನನಗೆ ಗೊತ್ತಾಗೋಕೆ ಮರ ಎಲ್ಲದ ಪುಟ್ಟೆಸ್ ಅನ್ನೋ ಫಂಕ್ಷನ್ ಅಂತ ಕೇಳಿರ್ತದೆ. ಓಕೆ, ಸೊ ಇದನ್ನು ನೀವು ವಾಪಸ್ ಹಾಕಿದ್ರೆ ಆಗಲೇ ಬಂದಿದ್ದಿಲ್ಲ ಇದು, ಮತ್ತೆ ನೀವು ಲಕ್ಷ ಇಡಬೇಕು, ಅದನ್ನು ಆಗಲೇ ಬಂದಿದ್ದಿಲ್ಲ, ವಾಪಸ್ ಹಾಕಿದ್ರೆ ಬರೋಂಗಿಲ್ಲ ಅದು ವಾರ್ನಿಂಗ್ ಹೇಳ್ತಿಲ್ಲ, ವಾಪಸ್ ಹಾಕಿದ್ರೆ ವಾರ್ನಿಂಗ್ ಬರಲಿಲ್ಲ. ಓಕೆ, ಆಯಿತಾ? ಸೊ ಇದರ
ಇದರರ್ಥ ಏನು ಆ ಮ್ಯಾಲಿಂದ ಲೈನ್ ಏನದ ಇದು ಪುಟ್ಟೆಸ ಸಂಬಂಧ ಬೇಕಬೇಕಿದೆ ಈ ಲೈನ್ ಏನದ ಇದು ಪುಟ್ಟೆಸ ಉಪಯೋಗಿಸಬೇಕು ಅಂದ್ರೆ ಬೇಕು ಪುಟ್ಟೆಸ ಉಪಯೋಗಿಸಲಿಲ್ಲ ಅಂದ್ರೆ ಬೇಕಾಗಿಲ್ಲ ಮತ್ತೆ ಅದು ಲಕ್ಷ ಇಡಬೇಕು ನಿಮಗೆ ಈಗ ಆದ್ರೆ ಮತ್ತೆ ಆಗಲೇ ವಾರ್ನಿಂಗ್ ಬಂದದಲ್ರಿ ಅದನ್ನ ಹಂಗ ಇಟ್ಟರು ಈ ವಾರ್ನಿಂಗ್ ಬಂದದಲ್ಲಿ ಕಂಪೈಲ್ ಮಾಡಿದ ವಾರ್ನಿಂಗ್ ಅಂತ ಹಂಗಂತ ಹೇಳಿ ರನ್ ಆಗಿಲ್ಲ ಅಂತ ಏನಿಲ್ಲ ನೋಡ್ರಿ ರನ್ ಆಗ್ತದೆ ರನ್ ಆಗ್ತದೆ ಮತ್ತೆ ಕೊಡಬೇಕು ಯಾಕೆ ಯಾರು ಕೊಡಲಿಲ್ಲ ಅಂದ್ರೂ ರನ್ ಆಗ್ತದ ಕೊಟ್ಟರು ರನ್ ಆಗ್ತದೆ ಮತ್ತೆ ಕೊಡಬೇಕು ಯಾಕೆ ಅಂತಂದ್ರೆ ಇಲ್ಲೇ ಸ್ಟ್ಯಾಂಡರ್ಡ್ಸ್ ಅಂತಾರೆ ಈ ರನ್ ಆಗ್ತದ ಅಂತ ಅನ್ನೋದು ಈ ಸಿಸ್ಟಮ್ನ ರನ್ ಆಗ ಹೊರತಾಗಿ ಅದು ಗ್ಯಾರಂಟಿ ರನ್ ಆಗ್ತದ ಅಂತ ಏನಿಲ್ಲ ಅಥವಾ ನನಗೆ ಹೆಂಗೆ ಬೇಕಂಗೆ ರನ್ ಆಗ್ತದ ಅಂತಲೂ ಇಲ್ಲ ಸೊ ಅದಕ್ಕೆ ಸಿ ಪ್ರೋಗ್ರಾಮಿಂಗ್ನಾಗ ಏನಂತ ಅಂತಂದ್ರೆ ಅವನು ಸ್ಟ್ಯಾಂಡರ್ಡ್ಸ್ ಹೇಳ್ತಾನೆ ನೋಡಪ್ಪ ಇದನ್ನು ನೀನು ಹಿಂಗೆ ಮಾಡಿದರೆ ಪಕ್ಕ ವರ್ಕ್ ಆಗ್ತದೆ ಪಕ್ಕ ಕರೆಕ್ಟಾಗಿ ವರ್ಕ್ ಆಗ್ತದೆ ನೀ ಏನಾರ ಮಾಡಲಿಲ್ಲಪ್ಪ ನೀ ಹಿಂಗೆ ನಾ ಹೇಳ್ದಂಗೆ ನೀ ಮಾಡಲಿಲ್ಲ ಅವಾಗೇನಾಗ್ತದೆ ಅವಾಗೇನಾಗ್ತದೆ ನಾ ಹೇಳೋದಿಲ್ಲ ಅಂತಂತಾನ ಗೊತ್ತಾಯ್ತಲ್ಲ ಅವ ಹೇಳಂಗಿಲ್ಲ ಅವ ಅವಾಗೇನಾಗ್ತದೆ ನಾ ಹೇಳಂಗಿಲ್ಲ ಏನು ಬೇಕಾದಾಗ್ಬೋದು ತಿಳಿತಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಸೀನಾಗಿ ಹಿಂಗಲ್ಲ ಅವ ಏನು ಮಾಡಿದರೆ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾನೆ ಹೊರತಾಗಿ ನೀ ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂತ ಅನ್ನೋದು ಎಲ್ಲರೂ ಹೇಳಂಗಿಲ್ಲ ಈ ರೀತಿ ಮಾಡಿರೋದ್ರಿಂದ ಏನಾಗ್ತದೆ ಕಂಪೈಲರ್ ಇಂಪ್ಲಿಮೆಂಟೇಷನ್ ಮಾಡೋರಿಗೆ ಸರಳ ಆಗ್ತದೆ ಅವ್ರಿಗೆ ಹೆಚ್ಚಿಗೆ ಕಿರಿಕಿರಿ ಆಗಲಾರ್ದಂಗೆ ಅವರು ಇಂಪ್ಲಿಮೆಂಟೇಷನ್ಸ್ ಮಾಡಲಿಕ್ಕೆ ಸರಳ ಆಗ್ತದೆ ಅದರಿಂದ ಹಿಂಗಂದ್ರೆ ಹಿಂಗೆ ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಾರದು ಈ ರೀತಿ ಮಾಡಿದರೆ ಪಕ್ಕ ವರ್ಕ್ ಆಗ್ತದೆ ಅಂತ ಹೇಳ್ತಾನೆ ಹೊರತಾಗಿ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಅನ್ನೋದನ್ನು ಹೇಳಂಗಿಲ್ಲ ಸೊ ಇದನ್ನು ನೀವು ಲಕ್ಷ ಇಟ್ಟಿರ್ಬೇಕು ಅದಕ್ಕೇನಪ್ಪ ಅಂದ್ರೆ ಈಗ ಈ ಲೈನನ್ನು ನೀವು ಕೊಡಬೇಕು ತಿಳಿತಲ್ಲ ವಾರ್ನಿಂಗನ್ನು ಎರರ್ ಥರ ಟ್ರೀಟ್ ಮಾಡಿರಿ ಅಂತಂತಾರೆ ಯು ಶುಡ್ ಟ್ರೀಟ್ ವಾರ್ನಿಂಗ್ಸ್ ಆ್ಯಸ್ ಎರರ್ಸ್ ಅಂತಲೇ ಅಂತಾರೆ ಸೊ ನೀವು ವಾರ್ನಿಂಗ್ ಬಂದದನ್ನು ಮಾತ್ರಕ್ಕೆ ಇಗ್ನೋರ್ ಮಾಡೋದು ಅಲ್ಲ ಗೊತ್ತಾಯ್ತಲ್ಲ ವಾರ್ನಿಂಗ್ ಬಂದದಂದ್ರೆ ಎರರ್ ಥರನ ಟ್ರೀಟ್ ಮಾಡಿರಿ ಎರರ್ ಥರನ ಟ್ರೀಟ್ ಮಾಡಿ ಎಲ್ಲ ಸ್ವಚ್ಛ ಆಗೋ ತನಕ ಈ ಒಟ್ಟಾಗಿ ಕಂಪೈಲ್ ಮಾಡಿದರೆ ಏನೇನು ವಾರ್ನಿಂಗು ಎರರು ಏನೂ ಬಂದಿರಬಾರ್ದು ಅಂದ್ರೆ ಮಾತ್ರ ನೀವು ಮುಂದೆ ಹೋಗ್ಬೋದು ಗೊತ್ತಾಯ್ತಲ್ಲ ಈ ರೀತಿ ನೀವು ಅದನ್ನು ಒಂದು ರೂಢಿ ಮಾಡ್ಕೊಂಡ್ಬಿಟ್ರಿದ್ರೆ ಮುಂದೆ ನಿಮಗೆ ಭಾಳ ಸರಳ ಆಗುತ್ತೆ ಓಕೆ ಇಲ್ಲೇ ಸ್ವಲ್ಪ ಥಿಯರಿ ನೋಡೋಣ ಅಂತೀವಿ ಏನಾಗಲಿಕ್ಕಿರ್ತದೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡೋಣ ಅಂತೀವಿ ಏನು ನಡೆದಪ್ಪ ಅಂತ ಈಗ ಆಲ್ರೆಡಿ ಒಂದು ರೇಂಜಿಗೆ ನಮಗೆ ಗೊತ್ತಾಗದ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಆನ್ಲೈನ್ ಯಾವ್ದಾದ್ರು ಕ್ಯಾನ್ವಾಸ್ ಅಂತ ಹಿಂಗೆ ಬರ್ತದೆ ಆನ್ಲೈನ್ ಕ್ಯಾನ್ವಾಸ್ ಓಪನ್ ಮಾಡೋಣ ಅಂತ ಒಂದು ಸ್ವಲ್ಪ ನಿಮಗೆ ಥಿಯರಿ ತೋರಿಸ್ಕೊಡ್ತೀನಿ ಇಲ್ಲೇ ನಾನು ಫಸ್ಟ್ ಟೈಮ್ ಇದು ಈ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಕೂತೀನಿ ಈಗ ನೋಡೋಣ ನನಗೆ ಅನ್ಸೋಂಗೆ ಇದು ವರ್ಕೌಟ್ ಆಗ್ಬೇಕು ಸೊ ಈಗ ಇನ್ನೊಂದು ಹೊಸ ಡ್ರಾಯಿಂಗ್ ಚಾಲು ಮಾಡೋಣ ಅಂತ ಈಗ ಬೇರೆ ಬೇರೆ ಕಲರ್ ತೊಗೊಂಡು ಕೆಂಪು ಕಲರ್ ನೋಡೋಣ ಅಂತ ಪೆನ್ ತೊಗೊಂಡಿವಿ ಮತ್ತು ಪೆಸ್ಟ್ ತೊಗೊಂಡು ಸ್ವಲ್ಪ ಎಕ್ಸ್ಟ್ರಾ ಇಲ್ಲೇ ನಾವು ಏನು ಅಬ್ಸರ್ವ್ ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಏನಾಯಿತು ಇದು ನಮ್ಮದು ಸಾರಿ ಸ್ವಲ್ಪ ರೂಢಿ ಆಗ್ಬೇಕು ನನಗೆ ನಮ್ದೇನಾಯ್ತು ಇದು ನಾವು ಸಿ ಪ್ರೋಗ್ರಾಮ್ ಕೊಟ್ಟು ಇಲ್ಲೇ ಇದು ನಮ್ಮದು ಅಷ್ಟು ಸರಳಿಲ್ಲಪ್ಪ ಇಲ್ಲಿ ನಮ್ಮದು ಸಿ ಪ್ರೋಗ್ರಾಮಿಂಗ್ ಕೊಟ್ಟು ಈಗ ಸಿ ಪ್ರೋಗ್ರಾಮ್ ಇದು ನಾನು ಕೊಟ್ಟಿನಿ ಈ ನನ್ನ ಸಿ ಪ್ರೋಗ್ರಾಮಿಂಗ್ ಸೋರ್ಸ್ ಕೋಡ್ ಏನದ ಇದನ್ನು ತೊಗೊಂಡು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇಲ್ಲಿ ಆ್ಯಕ್ಚುಲಿ ಒಂದು ಪ್ರೀ ಪ್ರೊಸೆಸರ್ ಅಂತ ಬರ್ತದೆ
ಪ್ರೀ ಪ್ರೊಸೆಸರ್ ಅಂತ ಅನ್ನೋ ಒಂದು ಒಂದು ಸಾಫ್ಟ್ವೇರ್ ಅದು ಅದಕ್ಕೆ ಫಸ್ಟ್ ಪಾಸ್ ಆಗ್ತದೆ. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಇದೆಲ್ಲ ಪ್ರೀ ಪ್ರೊಸೆಸ್ ಆದಮೇಲೆ ಇದು ನಮ್ಮದು ಫೈನಲ್ ಆ್ಯಕ್ಚುಲಿ ಕಂಪೈಲರ್ ಒಳಗೆ ಬರ್ತಾವೆ ಇವೆಲ್ಲ, ಆದರೆ ನಾನು ಸಪ್ರೇಟ್ ಆಗಿ ತೋರಿಸ್ಲಿಕ್ಕೆ ಇದು ಕಂಪೈಲರ್. ಇದೆಲ್ಲ ಮುಗಿದ ಮೇಲೆ ಇದು ಆ್ಯಕ್ಚುಲಿ ಕಂಪೈಲ್ ಆಗ್ತದೆ ಅಂತ ಹೇಳಿರ್ತೀನಿ. ಬಟ್ ಈಗ ನಾವು ಜಿ ಸಿ ಸಿ ಅಂತ ಟೈಪ್ ಮಾಡಿದ್ವಿ, ಆ ಜಿ ಸಿ ಸಿನಾಗ ಎಲ್ಲ ಆಗಿಬಿಟ್ಟಿರ್ತಾವೆ. ಓಕೆ, ಸೊ ನಂದು ಫಸ್ಟ್ ಸಿ ಪ್ರೋಗ್ರಾಮ್ ಬರ್ತದೆ, ಆಮೇಲೆ ಪ್ರೊಸೆಸ್ ಪ್ರೀ ಪ್ರೊಸೆಸ್ ಆಗ್ತದೆ, ಆಮೇಲೆ ಕಂಪೈಲ್ ಆಗ್ತದೆ. ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಇದು ನಮ್ಮದು ಎಕ್ಸಿಕ್ಯೂಟಿವ್. ಒಂದೇನು ನಾವು ಅಬ್ಸರ್ವ್ ಮಾಡ್ಬೇಕಂದ್ರೆ ಈ ಭಾಗ ಏನದ, ಈ ಕಂಪೈಲರ್ ಭಾಗ ಏನದ, ಈ ಭಾಗದಾಗ ಮತ್ತೆ ಬೇರೆ ಬೇರೆ ಕೆಲಸ ಆಗ್ತಾವ. ಇಲ್ಲೇ ನಾವು ಇದ್ರಾಗ ನಾವು ಏನು ನೋಡ್ಬೋದಪ್ಪ ಅಂದ್ರೆ ಇಲ್ಲಿ ಲಿಂಕಿಂಗ್ ಅಂತಂತಾರೆ, ಲಿಂಕಿಂಗ್ ಆಮೇಲೆ ಲೋಡಿಂಗ್. ಲಿಂಕ್ ಲೋಡ್ ಅಂಥೇಳಿ ಇವು ಎರಡು ಲಿಂಕರ್ ಮತ್ತು ಲೋಡರ್ ಅಂತ ಇರ್ತಾವೆ, ಇವೆಲ್ಲ ಅದ್ರಾಗ ಆಗ್ತಾವೆ. ಸೊ ಕಂಪೈಲರ್ನಾಗ ಇನ್ನೊಂದು ಆಗ್ತದೆ, ಇಲ್ಲಿ ಆ್ಯಕ್ಚುಲಿ ಪಾರ್ಸರ್ ಅಂತಂತಾರೆ, ಪಾರ್ಸಿಂಗ್ ಸಿಂಟ್ಯಾಕ್ಸ್ ಚೆಕಿಂಗ್ ಅವ್ರಗಡೆ ಆಗ್ತಾವೆ ಇಲ್ಲ. ಸೊ ಅದನ್ನೊಂದು ಬರೆದು ಬಿಡ್ತೀನಿ ಪಾರ್ಸರ್. ಸೊ ಇಷ್ಟೊಂದು ಕೆಲಸಗಳು ಆಗ್ತಿರ್ತಾವೆ. ನಿಮಗೆ ಅನಿಸ್ಬೋದು ಅಲ್ಲಪ್ಪ ಮತ್ತು ಇಷ್ಟೆಲ್ಲ ಆಗ್ತಾವನ್ನಿ ಅಂತ ನಮಗೆಲ್ಲ ಕಣ್ಣಿಗೆ ಕಾಣಂಗಿಲ್ಲಲ್ಲ. ಸೊ ಆಬ್ವಿಯಸ್ಲಿ ಸಾಫ್ಟ್ವೇರ್ ಆಗಿರೋದ್ರಿಂದ ಎಲ್ಲನೂ ಕಣ್ಣಿಗೆ ಕಾಣಂಗಿಲ್ಲ, ಆದರೂ ನೀವು ಲಿನಕ್ಸ್ನಾಗಿರೋದ್ರಿಂದ ಸಾಕಷ್ಟು ನೋಡ್ಲಿಕ್ಕೂ ಬರ್ತದೆ. ಸೊ ಇಲ್ಲೇ ಈ ಪ್ರೀ ಪ್ರೊಸೆಸಿಂಗ್ನಾಗ ಏನಾಗ್ತದೆ ಅಂತ ನೋಡ್ಬೋದು. ಆ್ಯಕ್ಚುಲಿ ಜಿ ಸಿ ಸಿ ಅಂತ ನಾನು ಟೈಪ್ ಮಾಡಿ ಹೈಫನ್ ಕ್ಯಾಪಿಟಲ್ ಇ ಕೊಟ್ಟು ನಾನು ಈ ಡಾಟ್ ಸಿ ಪ್ರೋಗ್ರಾಮ್ ಕಂಪೈಲ್ ಮಾಡಿದ್ದೆ ಅಂತ ಕೊರ. ಈಗ ನೋಡ್ರಿ ಹುಯ್ಯು ಏನು ಕೋಡ್ ತೋರಿಸ್ತು ತಿಳಿತೀರ ನೋಡ್ರಿ, ಲೇಸ್ಟ್ ಅದ ಇದು ಕೋಡ್ ಮ್ಯಾಲೆ ಹುಯ್ಯು ಏನು ಬಂದದ ತಿಳಿತಿಲ್ಲ. ಅಲ್ಲಪ್ಪ ನಾ ಕೋಡ ಬರೋದಿಲ್ಲ ಲೇಸ್ಟ್ ಅಂತ ಹೌದಲ್ಲ, ನಾವೆಲ್ಲ ಬರ್ತೀವಿ ಕೋಡ್ ಇಲ್ಲಿಂದ ಇಟ್ಕೊಂಡು ಶುರು ಆಗೈತಿ ತಂದು ಬಂದು ಫುಲ್ ಹುಯ್ಯು ಏನು ಕೊಡು. ಇದೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ನಮ್ಮದು ಇದನ್ನು ಬಂದದ್ದು ಇಲ್ಲಿ ಎಲ್ಲೇ ಕಡಿ ಈಗ ಬಂದು ಇಲ್ಲಿ ಇಷ್ಟು ಬರೆದಿರೋದು ಮೇನ್ ಕೋಡ್. ಇಲ್ಲಿ ನೀವು ಅಬ್ಸರ್ವ್ ಏನು ಮಾಡಬೇಕು ಅಂದರೆ ಇದು ಎಸ್ ಟಿ ಡಿ ಐ ಡಾಟ್ ಎಚ್ ಏನದ, ಈ ಎಸ್ ಟಿ ಡಿ ಐ ಡಾಟ್ ಎಚ್ ಅದು ಕೋಡ್ ಇದು ಎಸ್ ಟಿ ಡಿ ಐ ಡಾಟ್ ಎಚ್ ಒಳಗೆ ಏನೇನದಲ್ಲ ಅಷ್ಟು ಹಾಕೊಂಡದು ಗೊತ್ತಲ್ಲ. ಸೊ ಇದು ಕಂಪೈಲರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಕಂಪೈಲರ್ಗೆ ಹೋಗೋಕ್ಕಿಂತ ಮುಂಚೆ ಸಿ ಪ್ರೋಗ್ರಾಮ್ ಬರ್ತದೆ, ಪ್ರೀ ಪ್ರೊಸೆಸ್ ಆಗ್ತದೆ, ಆಮೇಲೆ ಕಂಪೈಲರ್ಗೆ ಹೋಗ್ತದೆ ಅಂತ. ಪ್ರೀ ಪ್ರೊಸೆಸ್ ಏನಾಗಲ್ಲ ಈ ಭಾಗದ, ಈ ಭಾಗದ ಪ್ರೀ ಪ್ರೊಸೆಸಿಂಗ್ ಭಾಗದಾಗ ಏನಾಗ್ತದೆ ಅಂತ ಇಲ್ಲಿ ತೋರಿಸಿ ನಾನು ಗೊತ್ತಾಯ್ತಲ್ಲ. ಇವೆಲ್ಲ ಆ ಎಸ್ ಟಿ ಡಿ ಐ ಡಾಟ್ ಎಚ್ ಫೈಲ್ ಒಳಗಿರೋ ಅಷ್ಟು ಕಂಟೆಂಟ್ ಏನದ ಅದು ಬಂದು ಆ ಜಾಗನಾಗ ಕೂಡ್ತದೆ ಗೊತ್ತಾಯ್ತಲ್ಲ. ಕೂತ ಮೇಲೆ ಕಂಪೈಲರಿಗೆ ಹೋಗ್ತದೆ, ಕಂಪೈಲರ್ ಏನು ಮಾಡ್ತದೆ ಪಾರ್ಸ್ ಮಾಡ್ತದೆ, ಲಿಂಕ್ ಮಾಡ್ತದೆ, ಲೋಡ್ ಮಾಡ್ತದೆ, ಇವೆಲ್ಲ ಮಾಡಿ ಎಕ್ ಸಿ ಕನ್ವರ್ಟ್ ಮಾಡಿ ಕೊಡ್ತದೆ. ಎಕ್ ಸಿ ಅಂತ ಎಕ್ಸಿಕ್ಯೂಟೇಬಲ್ ಇದು, ನೀವು ವಿಂಡೋಸ್ನಾಗಿದ್ರೆ ಡಾಟ್ ಎಕ್ಸಿ ಅಂತ ಎಕ್ಸ್ಟೆನ್ಷನ್ ಏನೋ ಬರ್ತದೆ ಅದು, ನಮ್ದು ಇದ್ರಾಗ ಎ ಡಾಟ್ ಔಟ್ ಅಂತ ಇಲ್ಲಿ ಹೆಸರು ಬಂದ ಡಾಟ್ ಔಟ್ ಫೈಲ್ಸ್ ಅಂತ ಅಂತೀವಿ ನಾವು. ಓಕೆ, ಇಲ್ಲೇ ಆಯ್ತಪ್ಪ ಇಷ್ಟೆಲ್ಲ ಬರ್ತದೆ, ಇದಾದಮೇಲೆ ಪಾರ್ಸರ್ಗೆ ಸರ್ ಆಗ್ತದೆ. ಈ ಪಾರ್ಸಿಂಗ್ನಾಗ ಏನಾಗ್ತದೆ ಅಂತಂದ್ರೆ ಪಾರ್ಸಿಂಗ್ನಾಗ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾ ಇದು ಬ್ರ್ಯಾಕೆಟನ್ನು ಕೊಟ್ಟಿಲ್ಲಪ್ಪ, ಈ ಆಲ್ರೆಡಿ ವಿ ಎಸ್ ಕೂಡ ಹೇಳ್ಬಿಡ್ತದೆ ಕೆಂಪು ಹಾಕ್ಬಿಡ್ತದೆ ಇಲ್ಲಿ ಇಲ್ಲಿ ಬಂದ ನೋಡ್ರಿ ಕೆಂಪು, ಈ ಕೆಂಪನಾಗ ತೋರಿಸ್ಬಿಡ್ತದೆ ಯಾರ್ಯಾರು ಅದು ನೋಡಪ್ಪ ನಿಂದ್ರಾಗ ಅಂತ. ಆದ್ರೆ ಇದು ಪಾರ್ಸರ್ ಏನು ಮಾಡ್ತದೆ ನೋಡ್ರಿ, ಈಗ ನಾವು ಡೈರೆಕ್ಟಾಗಿ ಕಂಪೈಲ್ ಮಾಡ್ತೀನಿ, ಹೈಫನ್ ಈಗ ಕೊಡೋಂಗಿಲ್ಲ. ಈಗ ಅದು ಹೇಳ್ತದೆ ಲೈನ್ ನಂಬರ್ ಮೂರು, ಲೈನ್ ನಂಬರ್ ಮೂರು ಇಲ್ಲ ಲೈನ್ ನಂಬರ್ ಮೂರು ಇಲ್ಲಿಂದ ಹೇಳ್ತಿರ್ತದೆ ಆಯಿತಾ, ಲೈನ್ ನಂಬರ್ ಮೂರಿಂದ ಬಂದದ, ಆಮೇಲೆ ನಾಲ್ಕದ ಬಗ್ಗೆ ಹೇಳಿರ್ತದೆ. ಸೊ ಎರರ್ ಎಕ್ಸ್ಪೆಕ್ಟೆಡ್ ಡಿಕ್ಲರೇಷನ್ ಸ್ಪೆಸಿಫೈಯರ್ ಬಿಫೋರ್ ಪುಟ್ ಎಸ್ ಅಂತ ಹೇಳಿರ್ತದೆ. ಬಿಫೋರ್ ಪುಟ್ ಎಸ್ ನಾನು ಮಾಡ್ತೀವಿ ಸ್ವಲ್ಪ ಇಂಗ್ಲೀಷ್ ಭಾಳ ಚಂದ ಗೊತ್ತದ ಅಂತೇಳಿ ಬಿಫೋರ್ ಪುಟ್ ಎಸ್ ಅಂತ ಹೇಳಿರ್ತದಪ್ಪ ಅಂತೇಳಿ ಇಲ್ಲಿ ಏನರ ಅದೇನು ನೋಡೋದಲ್ಲ, ಇಲ್ಲಲ್ಲ ಇಲ್ಲಿ ಇಲ್ಲ ಅಂದ್ರೆ ಮ್ಯಾಲೆ ಹೋಗಿ ಮತ್ತೆ ಇಲ್ಲಿ ಗೊತ್ತಾಯ್ತಲ್ಲ. ಸೊ ಅದೇನು ಮಾಡ್ತದೆ ಇಲ್ಲಿಂದ ಓದ್ಕೋತ ಬರ್ತದೆ, ಇಲ್ಲ ಬ್ರ್ಯಾಕೆಟ್ ಅದು ಕೊಟ್ಟಾನೇನು ಪಾಯವ ಅಂತ ನೋಡ್ತದೆ, ಇಲ್ಲಿ ಬ್ರ್ಯಾಕೆಟ್ ಇಲ್ಲ ಇಲ್ಲೂ ಬ್ರ್ಯಾಕೆಟ್ ಇಲ್ಲ, ಇಲ್ಲಿ ಪುಟ್ಟೆಸ್ ಬಂದು ಕೂಡ ಇದ್ರ ಹಿಂದೆ ಕೊಡಬೇಕಿತ್ತಪ್ಪ ಅಂತ ಹೇಳಿರ್ತದೆ ಗೊತ್ತಾಯ್ತಲ್ಲ. ಸೊ ಬಿಫೋರ್ ಅಂತ ಹೇಳೋದಂದ್ರೆ ಇದೇ ಲೈನ್ನಾಗ ಅಷ್ಟೇ ನೋಡ್ಬೇಕಂತಲ್ಲ, ಮತ್ತೆ ಅದು ಲೈನ್ ಹೊರಗೂ ನೋಡ್ಬೇಕು ನೀವು, ಮ್ಯಾಲೂ ನೋಡ್ಬೇಕು ಈ ಕಡೆ ತಿಳಿತಲ್ಲ. ಸೊ ಇದನ್ನು ಬ್ರ್ಯಾಕೆಟ್ ಹಾಕಿದ್ರೆ ಮತ್ತೆ ಬರೋಬ್ಬರೇ ಆಗ್ತದೆ ಅದೇನು
ಮ್ಯಾಚ್ ಆಯ್ತು ಬ್ರಾಕೆಟ್ ಈ ಬ್ರಾಕೆಟ್ ಓಪನ್ ಆದಾಗ ಇಲ್ಲಿ ಕೆಳಗೆ ಕ್ಲೋಸ್ ಆಗಿದೆ ಮ್ಯಾಚ್ ಆಯ್ತು. ಸೊ ಇದನ್ನು ಯಾರು ನೋಡ್ತಾರೆ ಅಂದರೆ ಅದು ಪಾರ್ಸರ್ ಏನದಲ್ಲ ಅದನ್ನು ನೋಡ್ತದೆ. ಸೊ ಅದು ಸಿಂಟ್ಯಾಕ್ಸ್ ಅಂತ ಇದನ್ನು ಚೆಕ್ ಮಾಡಿ ಕರೆಕ್ಟಾಗಿ ನೀನು ಸಿಂಟ್ಯಾಕ್ಸ್ ಪ್ರಕಾರ ಕೊಟ್ಟಿಲ್ಲ ಅಂತೇಳಿ ಅದು ಚೆಕ್ ಮಾಡಿ ಅದು ಹೇಳ್ತದೆ. ಸೊ ಇನ್ನು ಕಂಪೇರ್ ಮಾಡಿದ್ರೆ ಬರೋಬ್ಬರ ಆಯ್ತು ಗೊತ್ತಾಯ್ತಲ್ಲ. ಸೊ ಈ ರೀತಿ ಸಿಂಟ್ಯಾಕ್ಸ್ ಚೆಕ್ಕಿಂಗ್ ಎಲ್ಲ ಆಗ್ತವೆ, ಇದ್ಯಾವುದು ಪಾರ್ಸರ್ ಸ್ಟೇಜ್ನಾಗ ಆಗ್ತವೆ. ಲಿಂಕ್ ಲೋಡ್ ಮತ್ತೆ ಎಲ್ಲಿ ನೋಡೀವಿ ನಾವು ಅಂತಂದ್ರೆ ಇದು ಆ್ಯಕ್ಚುಲಿ ಆಗಲೇ ನೋಡೀವಿ ನಾವು. ಇದು ಎಸ್ ಟಿ ಡಿ ಆರ್ ಡಾಟ್ ಎಚ್ ಅನ್ನು ನಾನು ಹಾಕಲಿಲ್ಲ ಅಂತಂದ್ರೆ ವಾರ್ನಿಂಗ್ ಬರ್ಲಿಕ್ಕತ್ತಿತ್ತು. ಎಸ್ ಟಿ ಡಿ ಆರ್ ಡಾಟ್ ಎಚ್ ಹಾಕಲಿಲ್ಲ ಅಂದರೆ ಇದು ವಾರ್ನಿಂಗ್ ಬರ್ಲಿಕ್ಕತ್ತಿತ್ತು ಹೌದಾ. ಇದು ಯಾಕೆ ವಾರ್ನಿಂಗ್ ಬರ್ತದೆ, ಈ ಕುಟೆಸ್ ಅಂತ ಅನ್ನೋದು ನೀವು ಉಪಯೋಗಿಸಿಪ್ಪ ನಾ ಎಲ್ಲೂ ನೋಡಿಲ್ಲ ಅಂತ ವಾರ್ನಿಂಗ್ ಬರ್ಲಿಕ್ಕತ್ತದ. ಇವು ರನ್ ಮಾಡಿದ್ರೆ ರನ್ ಆಗ್ತದೆ ಆ ಮತ್ತೆ ಬೇರೆ ಅಷ್ಟೇ ಅಲ್ಲ. ಸುಮ್ಮನೆ ನಾ ಏನ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆಪ್ಪ ಪುಟ್ ಅಂತ ಕೊಟ್ಟೆ, ಈಗೇನಾಗ್ತದೆ ನೋಡ್ರಿ. ಈಗ ಅಷ್ಟೇ ಫಸ್ಟಿಗೆ ಅದು ವಾರ್ನಿಂಗ್ ಬಂತು, ಇಂಪ್ಲಿಸಿಟ್ ಡಿಕ್ಲರೇಷನ್ ಆಫ್ ಫಂಕ್ಷನ್ ಪುಟ್ ಅಂತ ಹೇಳ್ತದೆ. ಆಮೇಲೆ ಇಲ್ಲಿ ನೋಡ್ರಿ ಎರರ್ ಈಗ ಚೇಂಜ್ ಆಗ್ತದೆ. ಈಗ ಸೊ ನಿಮ್ಮದು ಡಾಟ್ ಓ ಫೈಲ್ ಅಂತಂತಾರೆ, ಇದ್ರ ಒಳಗೆ ಅನ್ಡಿಫೈನ್ಡ್ ರೆಫರೆನ್ಸ್ ಟು ಪುಟ್ ಅಂತ ಬಂತು. ಇಲ್ಲಿ ಕಲೆಕ್ಟ್ ಟು ಎರರ್ ಎಲ್ ಡಿ ರಿಟರ್ನ್ಡ್ ಎಕ್ಸಿಸ್ಟ್ ಸ್ಟೇಟಸ್, ಇದು ಎಲ್ ಡಿ ಇದು ಆರ್ಡರ್ ಎಲ್ ಡಿ ಲಿಟರ್ ರಿಟರ್ನ್ಡ್ ಎಕ್ಸಿಸ್ಟ್ ಸ್ಟೇಟಸ್ ಒನ್ ಅಂತ ಬರ್ತದೆ. ಇಲ್ಲಿ ಇದು ಬೇರೆ ಅದು ನೋಡಿದ್ರೆ ಅನ್ಡಿಫೈನ್ಡ್ ರೆಫರೆನ್ಸ್ ಟು ಪುಟ್ ಅಂತ ಬಂತು, ಬರೇ ಪುಟ್ಟೆಸ್ ಇದಾಗಲಿಲ್ಲ ಅಂತ ಹೇಳಿಲ್ಲ. ಇದು ಎರಡು ಸ್ಟೆಪ್ ಆಗ್ತದೆ. ಒಂದನೇ ಸಲ ಏನು ಮಾಡ್ತದೆ ಅದು ನಿಮ್ಮದು ಡಿಕ್ಲರೇಷನ್ಸನ್ನು ಚೆಕ್ ಮಾಡ್ತದೆ. ಚೆಕ್ ಮಾಡಿದಾಗ ಅದು ಆ ಡಿಕ್ಲರೇಷನ್ ಈ ಫಂಕ್ಷನ್ ಅದ ಡಿಕ್ಲರೇಷನ್ ಅದಕ್ಕೆ ಸಿಕ್ತಪ್ಪ ಅಂತಂದ್ರೆ ಅದನ್ನು ಆಯ್ತಪ್ಪ ಇದು ಸಿಕ್ಕತ್ತು ಅಂತೇಳಿ ಕೈ ಬಿಡ್ತದೆ. ಬಟ್ ಅದು ಎರಡನೇ ನೆಕ್ಸ್ಟ್ ಇದ್ರಾಗ ಲಿಂಕರ್ ಲೋಡರ್ ಲೋಡರ್ ಸ್ಟೆಪ್ನಾಗ ಈ ಫಂಕ್ಷನ್ ಲೋಡ್ ಆಗಬೇಕು ಅದಕ್ಕೆ, ಅಂದರೆ ಆ್ಯಕ್ಚುಲ್ ಅದು ಸಿಗಬೇಕು ಅದು ಫಂಕ್ಷನ್ ಲೋಡ್ ಆಗಬೇಕು. ಅದು ಲೋಡ್ ಆಯಿತು ಅಂತಂದ್ರೆ ಮುಂದೆ ಕಂಪೈಲ್ ಆಗ್ತದೆ, ಲೋಡ್ ಆಗಲಿಲ್ಲ ಅಂದರೆ ಕಂಪೈಲ್ ಆಗೋದಿಲ್ಲ, ಕಂಪೈಲ್ ಆಗಿ ಔಟ್ಪುಟ್ ಬರೋಂಗಿಲ್ಲ. ಇದೊಂದು ಟೆಂಪ್ರರಿ ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ, ಆ್ಯಕ್ಚುಲಿ ಒಂದು ಟೆಂಪ್ರರಿ ಫೈಲ್ ಆಗೋದಿಲ್ಲ, ಒಂದು ಟೆಂಪ್ರರಿ ಇಂಟರ್ಮೀಡಿಯೇಟ್ ಫೈಲ್ ಬಂದಿರ್ತದೆ ಅದಕ್ಕೆ ಲೋಡ್ ಮಾಡಿಸೋದು ನೆಕ್ಸ್ಟ್ ಗೊತ್ತಾಯ್ತಲ್ಲ. ಸೊ ಇದು ಲೋಡ್ ಆಗಲಿಲ್ಲ, ಈ ಫಂಕ್ಷನ್ ಲೋಡ್ ಆಗಿಲ್ಲ ಪುಟ್ ಅಂತ ಅನ್ನೋದು ಇಲ್ಲಪ್ಪ ಅಂತ ಹೇಳಿಕತ್ತು ಗೊತ್ತಾಯ್ತಾ. ಇದು ಲೋಡರ್ ಅದು ಸ್ಟೆಪ್ನಾಗ ಆಗೋದು, ಇದು ಲಿಂಕರ್ ಲೋಡರ್ ಇದು ಈ ಫಂಕ್ಷನನ್ನು ಫಸ್ಟ್ ಲಿಂಕ್ ಮಾಡ್ತದೆ, ಯಾವುದು ಆ ಲೈಬ್ರರಿ ಜೊತೆಗೆ ಲಿಂಕ್ ತೊಗೊಂಬರ್ತದೆ, ಲಿಂಕ್ ಆದಮೇಲೆ ಲೋಡ್ ಆಗ್ತದೆ, ಲಿಂಕ್ ಆಗವಲ್ತಂದು ಲೋಡ್ ಆಗಿಲ್ಲ ಆಬ್ವಿಯಸ್ಲಿ ಗೊತ್ತಾಯ್ತಲ್ಲ. ಸೊ ಈ ಫಂಕ್ಷನ್ ಇಲ್ಲಪ್ಪ ಪುಟ್ ಅನ್ನೋದು ಇಲ್ಲ ಅಂತ ಹೇಳಿರುತ್ತೆ. ಈ ರೀತಿ ಒಂದು ಸಿ ಪ್ರೋಗ್ರಾಮದ್ದು ರನ್ ಆಗ್ತದೆ. ಓಕೆ, ಸೊ ಇಲ್ಲಿಗೆ ಇವತ್ತು ಮುಗಿಸ್ತೀನಿ. ಬಟ್ ಕೆಲವೊಬ್ಬರು ಇಲ್ಲೇ ಪ್ರಶ್ನೆ ಬರ್ಬೋದಲ್ರಿ, ನಮ್ದು ವಿಂಡೋಸ್ ಅದ್ರಿ ಮತ್ತು ನಾವೇನು ಮಾಡ್ಬೋದು, ನಾವೇನು ಇನ್ಸ್ಟಾಲ್ ಮಾಡ್ಬೋದು ಅಂತಂದ್ರೆ, ನನಗೆ ಕೇಳಿದ್ರೆ ವಿಂಡೋಸಿಗೆ ಬೆಸ್ಟ್ ನೀವು ಇದೇ ಥರ ನಾ ಹೆಂಗೆ ಮಾಡೀನಿ ಈ ಥರ ಜಿ ಸಿ ಸಿ ಎಲ್ಲ ಮಾಡಬೇಕು ಅಂತಿದ್ರೆ ನೀವು ಸಿಗ್ವಿನ್ ಅಂತ ಅನ್ನೋದು ಒಂದು ಬರ್ತದೆ, ಸಿಗ್ವಿನ್. ಓಕೆ, ಸೊ ಈ ಸಿಗ್ವಿನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನೀವು ವಿಂಡೋಸ್ನಾಗ. ಬಟ್ ಇದು ಸ್ವಲ್ಪ ನಿಮಗೆ ವಿಂಡೋಸ್ನಾಗ ಇನ್ಸ್ಟಾಲ್ ಮಾಡಲಿಕ್ಕೆ ಯಾರಿಗೆ ಅಷ್ಟು ಕಂಪ್ಯೂಟರ್ ನಾಲೆಜ್ ಇರೋಂಗಿಲ್ಲ ಅವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು ಸಿಗ್ವಿನ್ ಇನ್ಸ್ಟಾಲ್ ಮಾಡೋದು. ಸೊ ಅದಕ್ಕೆ ನೀವು ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ನಿಮಗೆ ಸಿಗ್ವಿನ್ ಇನ್ನೂ ಗೊತ್ತಾಗೋದು ಸಮಾಧಾನ ಇದು ಹೆಂಗೆ ಮಾಡಬೇಕು, ನೀವು ಯೂಟ್ಯೂಬ್ನಾಗೆಲ್ಲ ವೀಡಿಯೋಸ್ ಅವ ಅದನ್ನು ನೋಡ್ಕೊಂಡು ಮಾಡ್ಲಿಕ್ಕೆ ಬರ್ತದೆ. ಬಟ್ ಅದು ಮಾಡಲಿಕ್ಕೆ ಕೆಲವೊಬ್ರಿಗೆ ಬೇಸರ ಆಗ್ತಿತ್ತು, ಅದು ಏನು ನೀವು ತೋರಿಸ್ಬಿಟ್ರೆ ನಾ ತೋರಿಸ್ಲಿಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಾವು ವಿಂಡೋಸ್ ಉಪಯೋಗಿಸಂಗಿಲ್ಲ. ಸೊ ಎನಿವೇಸ್, ನೀವು ಯೂಟ್ಯೂಬ್ನಾಗ ಸಾಕಷ್ಟು ಅಲ್ಲಿ ವೀಡಿಯೋಸ್ ಸಿಗ್ತಾವೆ ನೋಡ್ಕೊರಿ. ಇಲ್ಲಪ್ಪ ನಮ್ಗೆ ಸಿಗ್ಬೇಡ ಬೇಡಪ್ಪ ಬಾಗದಿ ಸರಳ ಏನರ ನಮಗೆ ಬೇರೆ ಏನರ ಹೇಳ್ರಿ ಅಂತಂದ್ರೆ, ಸೊ ಇದಕ್ಕೆ ಕೆಲವೊಂದು ಐಡಿಗಳು ಬರ್ತಾವೆ. ಇದ್ರ ಫೇಮಸ್ ಇರೋದು ಅಂದ್ರೆ ಸಾಕಷ್ಟು ಅವ, ಸಿ ಒಂದು ಆನ್ಲೈನ್ ಮಾಡ್ಬೋದು ನೀವು ಸಿ ಕಂಪೈಲರ್ ಆನ್ಲೈನ್ ಅಂತ ನೋಡ್ರಿ, ಅಗದಿ ಸರಳ ಅಂದ್ರೆ ಇದು ನಿಮ್ಗೆ ಇಂಟರ್ನೆಟ್ ಇದ್ರೆ ಸಾಕು, ರಗಡೆ ಸಿಗ್ತಾವೆ ಇಲ್ಲ ಯಾವ್ದೊಂದು ಹೋಗ್ರಿ, ಹೋದ್ರೆ ನಿಮಗೆ ಸಿಕ್ಕಿಬಿಡ್ತದೆ ಗೊತ್ತಾಯ್ತಲ್ಲ. ನೀವು ಹೋಗ್ರಿ ಸೀದಾ ಟೈಪ್ ಮಾಡ್ರಿ, ಬಟನ್ ಒತ್ತರಿ ನೋಡ್ರಿ, ಬಂದದಲ್ಲಿ ರನ್ ಅಂತ ಒತ್ತರಿ ರನ್ ಆಗ್ತದೆ ಗೊತ್ತಾಯ್ತಲ್ಲ, ಅಗದಿ ಸರಳ ಇದು, ಈಸಿ ಅಷ್ಟಿದೆ. ನೀವು ವಿಂಡೋಸರ್ ಇರಲಿ ಲಿನಕ್ಸರ್ ಇರಲಿ ಇಂಟರ್ನೆಟ್ ಇದ್ರೆ ಮುಗಿದೋದು ಗೊತ್ತಾಯ್ತಲ್ಲ, ಅಗದಿ ಸರಳ ಆಗ್ತದೆ. ಇಲ್ಲಪ್ಪ ನಮ್ಮ ಲೋಕಲ್ ಸಿಸ್ಟಮ್ನಾಗ ನಾನು ಮಾಡಬೇಕು ಅಂತಿದ್ರೆ ಮತ್ತು ಬೇರೆ ಯಾವ್ದಾರ ಐ ಡಿ ಗಿಡಿ ಹಾಕ್ಕೊಂಡು ನೋಡ್ಬೇಕಾಗ್ತದೆ. ನೀವು ಇಲ್ಲಿ ಒಂದು ಸಿ ಲೈನ್ ಅಂತದ, ಫುಲ್ ಸ್ಕೇಲ್ ಐ ಡಿ ಅದ, ಇದು ಸಿ ಲೈನ್ ಅಂತ ಈ ಇಂಟೆಲಿಜೆನ್ಸ್ದ ಇದು ಫ್ರೀ ಅದ ಅಂತ ಅನಿಸ್ತದೆ. ಕಮ್ಯುನಿಟಿ ಎಡಿಷನ್ ಒಂದು ಏನೋ ಇದ್ದಂಗೆ ಇತ್ತು ನಾನು ನೋಡಿದಾಗ, ಈಗೇನದ ಗೊತ್ತಿಲ್ಲ ನಾನು ಭಾಳ ದಿವಸ ಆಗಿದ್ದೀನಿ, ನಾನು ನಾವೇನು ಉಪಯೋಗಿಸಂಗಿಲ್ಲ. ಇದನ್ನು ಕ್ರಾಸ್ ಪ್ಲಾಟ್ಫಾರ್ಮ್ ಐ ಡಿ ಇತ್ತು, 30 ಡೇಸ್ ಫ್ರೀ ಟ್ರಯಲ್ ಕೊಡ್ತೀನಿ, ಇದು 30 ಡೇಸ್ ಅದಷ್ಟು ಫ್ರೀ ಟ್ರಯಲ್ ಇದೆ. ಹಿಂಗೆ ಸಾಕಷ್ಟು ನಿಮ್ಗೆ ಸಿಗ್ತಾವೆ ನೆಟ್ನಾಗ, ಅಲ್ಲಿಲ್ಲ ಸಾಕಷ್ಟು ಸಿಗ್ತಾವೆ. ಬಟ್ ನಾ ನೀವು ಹಂಗೆ ಅಗದಿ ಸರಳ ಬೇಕು ಅಂತಂದ್ರೆ ಡೈರೆಕ್ಟಾಗಿ ಆನ್ಲೈನ್ ಸಿ ಕಂಪೈಲರ್ ಸಿಗ್ತಾವೆ, ಇಂಥವು ಪ್ರೋಗ್ರಾಮ್ ಇಸವ ಇಂಥವು ಯಾವ್ದಾರು ಒಂದು ತೊಗೊಂಡು ಡೈರೆಕ್ಟಾಗಿ ಟೈಪ್ ಮಾಡಿರಿ. ಬಟ್ ನಾನು ಸಜೆಸ್ಟ್ ಮಾಡೋದ್ರೆ ಲಿನಕ್ಸ್ ಹಾಕ್ಕೊಂಬಿಡ್ರಿ, ಏನು ಭಾಳ ತೇನಾಗಿಲ್ಲ, ಲಿನಕ್ಸ್ ಹಾಕೋರಿ. ನಿಮಗೆ ಸ್ವಲ್ಪ ಟಫ್ ಅಂತ ಅನ್ನಿಸ್ಬೋದು, ಬಟ್
ನಾನು ಹೇಳಿಗತ್ತಿಲ್ಲ ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಎಲ್ಲರದು ಎಲ್ಲ ಡೆವಲಪರ್ಸದ್ದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದ್ರೆ ಲಿನಕ್ಸ್ ಉಪಯೋಗಿಸ್ರಿ ನೀವು ಚಲೋ ಅಂತ ಕಲಿತೀರಿ ಎಸ್ಪೆಷಲಿ ಸಿ ಕಲಿಬೇಕಾದ್ರೆ ಲಿನಕ್ಸ್ ಇಸ್ ದಿ ಬೆಸ್ಟ್ ಓಕೆ ಎಲ್ಲದಕ್ಕೂ ಲಿನಕ್ಸ್ ಬೆಸ್ಟ್ ಆದರೂ ಸಿ ಕಲಿಬೇಕಂದ್ರೆ ಎಸ್ಪೆಷಲಿ ಬೆಸ್ಟ್ ಯಾಕಂದ್ರೆ ಲಿನಕ್ಸ್ ಮಾಡಿರೋದು ಸಿ ನಾನು ಓಕೆ ಸೋ ಇದು ಒಂದಾಯ್ತು ನೆಕ್ಸ್ಟ್ ಕೆಲವರಿಗೆ ಪುಸ್ತಕ ಯಾವ ಓದಬೇಕು ಅಂತ ಕೆಲವರಿಗೆ ಒಂದು ತಲೆ ಬರಬಹುದು ಈಗಿನ ಹುಡುಗರೆಲ್ಲ ಪುಸ್ತಕ ಓದಂಗಿಲ್ಲ ಪುಸ್ತಕ ಓದೋದು ಬಹಳ ಚಲೋ ಆಕ್ಚುಲಿ ಸುಡಗಾಡ ಯೂಟ್ಯೂಬ್ ಸಾವಿರ ಸಾವಿರ ಯೂಟ್ಯೂಬ್ ವಿಡಿಯೋಸ್ ನೋಡೋಕ್ಕಿಂತ ನೀವು ಪುಸ್ತಕ ಓದೋದನ್ನು ರೂಢಿ ಮಾಡ್ಕೊಂಡ್ರೆ ಅಂದ್ರೆ ಆಕ್ಚುಲಿ ಬಹಳ ಚಲೋ ಕಲಿತೀರಿ ಇಲ್ಲಪ್ಪ ನಾನು ಪುಸ್ತಕ ಓದ್ತೀನಿ ಅಂತ ಹಂಗೆ ಯಾರು ಹೊರಟಿದ್ರೆ ದಿ ಬೆಸ್ಟ್ ಬುಕ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟೆನ್ನಿಸ್ ರಿಚಿ ಅಂತ ಬರ್ತದೆ ನೀವು ಆನ್ಲೈನು ಸಿಗ್ತದೆ ಬಟ್ ಆನ್ಲೈನ್ ಆದಷ್ಟು ನೋಡ್ಲಿಕ್ಕೆ ಇದನ್ನು ಮಾಡಿಬಿಟ್ರೆ ಅದನ್ನು ಟೆನ್ನಿಸ್ ರಿಚಿ ಫ್ರೀ ಡೌನ್ಲೋಡ್ ಮಾಡಿಬಿಟ್ರಿ ಭಾಳ ಚೀಪ್ ಪುಸ್ತಕ ಅದ ನಿಮ್ಗೆ ಸೆಕೆಂಡ್ ಹ್ಯಾಂಡಾಗ ಸಿಗ್ತದೆ ಓಕೆ ಇದು ಡೆನ್ನಿಸ್ ರಿಚಿ ಇದು ಪುಸ್ತಕ ಅದ ಭಾರಿ ಚಲೋ ಬುಕ್ ನೀವು ಇದನ್ನು ಕಂಪಲ್ಸರಿ ಪರ್ಚೇಸ್ ಮಾಡ್ಬೇಕಂತಲೇ ಹೇಳ್ತೀನಿ ನಾನು ಅಗ್ದಿ ಬೆಸ್ಟ್ ಬುಕ್ ಇದೆ ಬಟ್ ಸ್ವಲ್ಪ ಟಫ್ ಅದ ಆಬ್ವಿಯಸ್ಲಿ ಯಾಕಂದ್ರೆ ದೊಡ್ಡ ಮಂದಿ ಬರೆದಿರೋದು ಟೆನ್ನಿಸ್ ರಿಚ್ಚಿನೇ ಸಿ ಪ್ರೋಗ್ರಾಮಿಂಗದ ಏನಂತಾರೆ ಕಂಡಿಡ್ದವ ಸೊ ಅಂಥ ಇದು ನೋಡ್ರಿ ಬ್ರಯನ್ ಕರ್ನಿಂಗ್ಹ್ಯಾಮ್ ಮತ್ತು ಟೆನ್ನಿಸ್ ರಿಚ್ಚಿ ಈ ಒಂದು ಪುಸ್ತಕ ಇದು ಭಾರಿ ಅದ್ಭುತವಾದಂಥ ಪುಸ್ತಕ ಆಯಿತಾ ಈ ಪುಸ್ತಕ ನೀವು ಓದ್ಬೇಕು ಕಂಪಲ್ಸರಿ ಈ ಪುಸ್ತಕ ನೀವು ಸಿ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತೂ ಆಯಿತು ಇನ್ ಜನರಲ್ ಕಂಪ್ಯೂಟರ್ ಸೈನ್ಸದ್ದು ನಿಮಗೆ ಒಂದು ಫೀಲ್ ಬರಬೇಕು ಅಂತಿದ್ರೆ ಈ ಪುಸ್ತಕ ಓದಲೇಬೇಕು ಓಕೆ ಇದು ನಾನು ಪ್ರಿಫರ್ ಮಾಡೋದು ಇದು ಬಿಟ್ಟು ಪದ್ಮಾರೆಡ್ಡಿ ಯಾವ ಕೋಟೂರ ಆಮೇಲೆ ಬಾಲಗುರು ಸ್ವಾಮಿ ಇಂಥವೆಲ್ಲ ಕೆಲವೊಂದು ಲೋಕಲ್ ಆಥರ್ಸದ್ದು ಬುಕ್ಕು ಅವ ಬಟ್ ಅವು ಯಾವ ನಾನು ಪ್ರಿಫರ್ ಮಾಡೋದಿಲ್ಲ ಭಾಳ ಲೋ ಲೆವೆಲ್ ಅಂದ್ರೆ ಅಗದಿ ನಿಮಗೆ ಸರಳ ಥರ ಹೇಳ್ತಾರೆ ಅವರು ಸೊ ಅದು ಸರಳ ಮಾಡೋದು ಎತ್ತಾಗರೆ ಇರಲಿ ನಿಮಗೆ ಆ್ಯಕ್ಚುಯಲ್ ಅದರದ್ದು ಫೀಲ್ ಬರೋದಿಲ್ಲ ಅದು ಏನದ ಅಂತ ಫೀಲ್ ಬರೋಂಗಿಲ್ಲ ನಿಮ್ಗೆ ಹೆಂಗೆ ಅನಿಸ್ಬಿಡ್ತಾ ಭಾಳ ಸರಳ ಅದ ಬಿಡ ಇದೇನು ಉಪಯೋಗಿಲ್ಲ ಅಂತ ಅನಿಸೋ ಲೆವೆಲಿಗೆ ಮಾಡಿಬಿಡ್ತಾರೆ ಸೊ ಹಂಗೆ ಇಲ್ಲ ಅದು ನೀವು ಈ ಪುಸ್ತಕ ನೀವು ತೆಗೀರಿ ತೆಗೆದು ಹೋದ್ರಿ ಆವಾಗ ನಿಮಗೆ ಗೊತ್ತಾಗ್ತದೆ ಸೀದ್ದು ಏನೊಂದು ಪವರ್ ಅದ ಅಂತೇಳಿ ನಿಮ್ಗೆ ಇದರಿಂದ ಗೊತ್ತಾಗ್ತದೆ ಯಶವಂತ ಕರ್ನಾಟಕರು ಆ ರಗಡ್ ತೊಗೋತಿರ್ತಾರೆ ಉತ್ತರಂಗ ಅವೆಲ್ಲ ತೊಗೊಬೇಡ್ರಿ ಅಂತಿರ್ತೀನಿ ಈ ಒಂದು ಪುಸ್ತಕ ಸಾಕು ನಿಮಗೆ ಇದನ್ನು ತೆಗೀರಿ ಇದ್ರಾಗಿಂದ ಎಕ್ಸಸೈಸಸ್ ಸಾಲ್ವ್ ಮಾಡಿರಿ ನೀಟಾಗಿ ಓದ್ರಿ ಹೆಂಗೆಂಗೆ ನೀವು ಕೋಡ್ ಮಾಡ್ಕೊತ ಹೋಗ್ತೀರಿ ಹಂಗಂಗೆ ನೀವು ಕಲ್ಕೊತ ಹೋಗ್ತೀರಿ ಭಾಳ ಚಲೋ ಪುಸ್ತಕ ಓಕೆ ಇದು ಬಿಟ್ಟರೆ ಬೇರೆವೋ ಬಟ್ ನಾನು ಇದನ್ನು ಜಾಸ್ತಿ ಪ್ರಿಫರ್ ಮಾಡೋದು ಫಸ್ಟಿಗಂತೂ ಇದು ಓದಲೇಬೇಕು ನೀವು ಕಂಪಲ್ಸರಿ ಅಂತಂತೀನಿ ನಾನು ಇನ್ನೊಂದು ಇತ್ತು ಒಂದು ಪುಸ್ತಕ ಯಾವುದು ಓರಿಯಲಿ ಅದರದ್ದು ಬಂದಾವ ಹೊಸ ಹೊಸ ಲೇಟೆಸ್ಟ್ ಸೀದ್ದು ನೀವೆಲ್ಲ ಸೀದ್ ವರ್ಷನ್ಸ್ ಒಂದು ಅದನ್ನು ನೆನಪಿಸ್ ನೀವು ಸಿ ಲೆವೆನ್ ಅಂತಂತಾರೆ ಲೇಟೆಸ್ಟ್ ಸದ್ಯಕ್ಕಿರೋದು ಸಿ ಲೆವೆನ್ ಅದು ಓಕೆ ಸಿ ಲೆವೆನ್ ಅದನ್ನು ನೋಡಿದೆ ಎಂಥ ಪರಿಸ್ಥಿತಿ ರಿಯಲ್ಮಿ ಅಂತ ತೋರಿಸ್ಬಿಡ್ತೀವಿ ಸಿ ಲೆವೆನ್ ಸ್ಟ್ಯಾಂಡರ್ಡ್ ಅಂತ ಹೊಡಿಬೇಕು ಸೊ ಸಿ ಲೆವೆನ್ ಸ್ಟ್ಯಾಂಡರ್ಡ್ ಅಂತ ಅಂತೀವಿ ನಾವು ಈ ಸಿ ಲೆವೆನ್ ಸ್ಟ್ಯಾಂಡರ್ಡ್ ಏನದ ಕರೆಂಟ್ಲಿ ಇನ್ನೂ ಇದೆ ರನ್ನಿಂಗ್ ಅದ ಸಿ ಸೆವೆಂಟೀನ್ ಅದು ಇನ್ನೂ ಬಂದಂಗಿಲ್ಲ ಓಕೆ ಸೊ ಈ ವರ್ಷನ್ ಸಿದ್ದೇನದ ಇದ್ರಾಗ ಸಾಕಷ್ಟು ಚೇಂಜಸ್ ಮಾಡ್ಯಾರ ಇದ್ರಾಗ ನೀವು ನೋಡಿದ್ರೆ ಅಂದ್ರೆ ಇಲ್ಲಿ ಮಲ್ಟಿ ಥ್ರೆಡಿಂಗ್ ಆ್ಯಡ್ ಮಾಡ್ಯಾನ ಬಿಗ್ಗೆಸ್ಟ್ ಇದನ್ನು ಮಲ್ಟಿ ಥ್ರೆಡಿಂಗ್ ಸಪೋರ್ಟ್ ಅಂತ ಕೊಟ್ಟಾನ ಆಲ್ರೆಡಿ ಸಾಕಷ್ಟು ಲೈಬ್ರರೀಸ್ ಇತ್ತು ಆ ಲೈಬ್ರರೀಸ್ ಇಟ್ಕೊಂಡು ಆ ಲೈಬ್ರರೀಸ್ ಜೊತೆಗೆ ಆ್ಯಕ್ಚುಲಿ ಸೀನಾಗ ಸಪೋರ್ಟ್ ಕೊಟ್ಟಾನ ಅಂತ ಕೊಟ್ಟ ಹಿಂಗೆಲ್ಲ ಸಾಕಷ್ಟು ಚೇಂಜಸ್ ಮಾಡ್ಯಾರ ಇದ್ರಾಗ ಸಿ ಲೆವೆನ್ನಾಗ ಓಕೆ ಸೊ ಇವು ಕೆಲವೊಂದು ಕಾನ್ಸೆಪ್ಟ್ಸ್ ಇವತ್ತು ನೋಡೀವಿ ನಮ್ದು ಈ ಕ್ಲಾಸ್ನಾಗ ಏನಂದ್ರೆ ನಾನು ನಾರ್ಮಲ್ ಹೆಂಗೆ ಕ್ಲಾಸ್ನಾಗ ಫುಲ್ ಡೀಟೇಲಾಗಿ ಏನು ನೋಡ್ತಿದ್ವಿ ಸಾಧ್ಯ ಆದಷ್ಟು ಅದನ್ನು ಪೂರ ಇಲ್ಲೇ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದರದ್ದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗ್ಬೇಕಂದ್ರೆ ಲಿನಕ್ಸ್ ಹಾಕೋರಿ ಇಲ್ಲ ಅಂತಂದ್ರೂ ನೀವು ವಿಂಡೋಸ್ನಾಗೂ ಮಾಡಿ ನೋಡ್ಲಿಕ್ಕೂ ಬರ್ತದೆ ಆನ್ಲೈನು ರನ್ ಮಾಡಲಿಕ್ಕೂ ಬರ್ತದೆ ಓಕೆ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ ನಿಮಗೆ ಮತ್ತೇನಾರ ಅನಿಸಿಕೆಗಳೇನಿದ್ರೆ ಅವು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ನಾನು ಮತ್ತೆ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು